ನೋಡಿ, ಕರ್ನಾಟಕದ ಮುಖ್ಯಮಂತ್ರಿಯ ಘನತೆಗೆ ಧಕ್ಕೆ ಬರುವಂತೆ ಯಾರೇ ಮಾತಾಡಂಗಿಲ್ಲ. ಅದು ಬೇರೆ, ವಿಶೇಷವಾಗಿ ಗಡಿ ವಿಚಾರದಲ್ಲಿ. ಇದರಲ್ಲಿ ನಾವು ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗಲ್ಲ. ಕರ್ನಾಟಕದ ನೆಲ ಜಲ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಯ ಬೆನ್ನೆಲುವಾಗಿ ನಿಲ್ಲಿಕ್ಕೆ ನಾವು ತಯಾರಿದ್ದೇವೆ. ಬೇರೆ ಪಕ್ಷದವರು ಇರ್ಬೋದು, ಬೇರೆ ರಾಜ್ಯದವರು ಇರ್ಬೋದು, ಅವ್ರ ಸಂಸದರು ಇರ್ಬೋದು, ನಮ್ಮ ಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡೋದು ನಾವು ಸಹಿಸ್ಕೊಳೋದಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರಗಳಲ್ಲಿ ಎಲ್ಲ ಪಕ್ಷದವರಿಗೆ ಒಗ್ಗೂಡಿಸಿ ಒಮ್ಮನಸದಿಂದ ಮನವೊಲಿಸಿ ನಾವು ಅವರಿಗೆ ನಮ್ಮ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಈ ವಿಚಾರಗಳಲ್ಲಿ ನಾವು ನಮ್ಮ ಅನಿಸಿಕೆಗಳೇನಿದೆ ಅದನ್ನು ಕೂಡ ಅವರು ಮಾಡಬೇಕಾಗ್ತದೆ. ಅವರು ನಿನ್ನೆ ಸದನದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ವಿಚಾರ ಬಂದಾಗ, ಕನ್ನಡದ ಹಾಗೂ ಕರ್ನಾಟಕದ ಅಸ್ಮಿತೆಯ ವಿಚಾರ ಬಂದಾಗ ಯಾವುದೇ ಪಕ್ಷಕ್ಕೆ ಅವರು ಹಿಂದೆ ಬಿಟ್ಟು ಮುಂದೆ ನಡೆಯೋದಿಲ್ಲ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಮಾತಿಗೆ ಅವ್ರು ನಡ್ಕೋತಾರಂತ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಯಾವುದೇ ಅನ್ಯ ರಾಜ್ಯದವರು ನಮ್ಮ ಮುಖ್ಯಮಂತ್ರಿಗೆ ಸದನದಲ್ಲಿ ಖಂಡಿಸದಾಗಿರ್ಬೋದು, ಅದನ್ನು ನಾವು ತೀವ್ರವಾಗಿ ನಾವು ವಿರೋಧಿಸ್ತೀವಿ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರು ಆಡಿರೋ ಮಾತುಗಳ ಬಗ್ಗೆ ಅವರಷ್ಟು ಖಂಡನೆ ವ್ಯಕ್ತಪಡಿಸುತ್ತಾರೆ. ಮಾತನಾಡಿದ್ದಾರೆ, ಇದು ಮತ್ತೊಂದು ರಾಜ್ಯ ನೀರು ಬಂದ್ ಮಾಡ್ತೀವಿ, ನೀರು ಬಂದ್ ಮಾಡಿ ಸೇರ್ಕೊಂಡು ನೋಡಿ, ನೀರು ಬಂದ್ ಮಾಡೋದಿರ್ಬೋದು, ಹೆದ್ದಾರಿಗಳು ಬಂದ್ ಮಾಡೋದಿರ್ಬೋದು, ಯಾವುದೇ ರಾಜ್ಯಕ್ಕೆ ಆ ಸ್ವತಂತ್ರ ಇಲ್ಲ. ಇವೆಲ್ಲನೂ ಕೂಡ ಇಂಟರ್ ಸ್ಟೇಟ್ ಏನೋ ವಾಟರ್ ಶೇರಿಂಗ್ ಟ್ರಿಬ್ಯುನಲ್ಸ್ನಲ್ಲಿ ತೀರ್ಮಾನ ಆದಂಥ ಒಪ್ಪಂದಗಳಿದೆ. ಸೊ ಇವ್ರು ನೀರು ಬಂದ್ ಮಾಡ್ತೀವಿ, ಹೆದ್ದಾರಿ ಬಂದ್ ಮಾಡ್ತೀವಿ ಅಂದರೆ ಇದು ಆಗಲ್ಲ. ಇವತ್ತು ಟ್ರಿಪಲ್ ಇಂಜಿನ್ ಸರ್ಕಾರ ಇದೆ ನಿಮ್ಮ ಕರ್ನಾಟಕದಲ್ಲೂ, ಮಹಾರಾಷ್ಟ್ರ ಮತ್ತು ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ. ಇವರು ರಿಲೇಷನನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡಿದ್ದರೆ ಬಹುಶಃ ಇವೆಲ್ಲ ಆಗ್ತಾ ಇರಲಿಲ್ಲ. ಹೇಳಿ, ಕರೆಸಲಿ, ಮತ್ತೊಮ್ಮೆ ಅಮಿತ್ ಶಾ ಅವರು ಕರೆಸಿ ಮಾತಾಡಲಿ. ಈಗಾಗಲೇ ಒಂದು ಸರಿ ಅಮಿತ್ ಶಾ ಅವ್ರು ಕರೆದು ಮಾತಾಡಿದಾರೆ ಅಂತ ನಿನ್ನೆ ಸದನಕ್ಕೆ ತಿಳಿಸಿದ್ದಾರೆ. ಆದರೆ ಅಮಿತ್ ಶಾ ಅವ್ರು ಮಾತಾಡಿದ ಮೇಲೂ ಕೂಡ ಇವ್ರ ಪುಂಡಾಟಿಕೆ ನಡೆದಿದೆ ಅಂದರೆ ಮಹಾರಾಷ್ಟ್ರದ ಸಂಸದರು ಶಾಸಕರದಿಂದ ಅಂದರೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಮಿತ್ ಶಾ ಅವ್ರ ಮಾತಿಗೆ ಅಂತ ನಾವು ಊಹಿಸ್ಕೋಬಹುದು. ಆದರೆ ಏನೇ ಇರಲಿ, ನಾವು ಈ ವಿಚಾರದಲ್ಲಿ ಎಲ್ಲ ಕನ್ನಡಿಗರು ಒಂದಿದ್ದೇವೆ, ಎಲ್ಲ ಪಕ್ಷದವರು ಒಂದಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.